ನಾವು ನಂದಿ ಬೆಟ್ಟಕ್ಕೆ ಇವತ್ತಲ್ಲ ಆಗಸ್ಟ್ ಏನು ನಮ್ಮಲ್ಲಿ ರೋಡ್ ಸ್ಲೈಡ್ ಆಯಿತು, ಐ ಮೀನ್ ಏನು ಮಳೆ ತುಂಬ ಭೂಕುಸಿತ ಆಯಿತು. ಸೊ ರೋಡ್ ಯಾವಾಗ ಹಾಳಾಯಿತು ಅದ್ರ ಹಿಂದಿನಿಂದ ಮುಂಚೆಯಿಂದ ಕೂಡ, ಬಿಕಾಸ್ ಸ್ಯಾಟರ್ಡೆ ಸಂಡೇ ಏನಾಗುತ್ತೆ 12,000-15,000 ಜನ ಬರ್ತಾರೆ ಅಲ್ಲಿ. ಸೊ ಆ ನಿಟ್ಟಿನಲ್ಲಿ ಇವತ್ತಲ್ಲ ಆಗಸ್ಟಿಂದನೇ ನಾವು ಅದನ್ನು ಸ್ಯಾಟರ್ಡೆ ಸಂಡೇ ಕ್ಲೋಸ್ ಮಾಡಿದ್ದೀವಿ. ಸೊ ನಂತರ ಅದು ರೋಡು ಹಾಳಾಯಿತು. ಸೊ ಅದರಿಂದ ಆಯಿತು. ಈಗ ಈಗ ಕೂಡ ಏನಂದರೆ ಅಲ್ಲಿ ಒಂದು ಟೂರಿಸಮ್ ಅವ್ರು ಏನು ಮಾಡ್ತಿದ್ದಾರೆ, ವೀಕೆಂಡ್ಸ್ಗಳಲ್ಲಿ ಕೆಪ್ಯಾಸಿಟಿ ಎಷ್ಟು ಅಲ್ಲಿ ಪಾರ್ಕಿಂಗ್ ಕೆಪ್ಯಾಸಿಟಿ ಇರುತ್ತೆ ಅಷ್ಟು ಜನಕ್ಕೆ ಮಾತ್ರ ಅಲ್ಲಿ ಹೋಗಲಿಕ್ಕೆ ಅವಕಾಶ ಇದೆ. ಸೊ ಸಂಡೇ ಆ್ಯಂಡ್ ಸ್ಯಾಟರ್ಡೆ ಅಂತ ಬಂದಾಗ ಕೆಪ್ಯಾಸಿಟಿ ಮೀರಿ ಬರ್ತಾರೆ. ಕೆಪ್ಯಾಸಿಟಿಯಲ್ಲಿ ಎಷ್ಟಿದೆ ಬರೀ 1,500 ಜನಕ್ಕಂದರೆ ಅಲ್ಲಿ 12,000-15,000 ಬರ್ತಾರೆ. ಅಷ್ಟನ್ನ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಕೂಡ ಅವಕಾಶ ಇಲ್ಲ. ಸೊ ಅವರು ಒಂದು ಆನ್ಲೈನ್ ಸಿಸ್ಟಮ್ ಮಾಡ್ತಿದ್ದಾರೆ, ಅಂದರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮು ಎಷ್ಟು ಪಾರ್ಕಿಂಗ್ ಇದೆ ಅಲ್ಲಿ ಅಷ್ಟು ಜನ ಮಾತ್ರ ಮೇಲಿರಬೇಕು. ಒಂದು 10 ಜನ ಕೆಳಗೆ ಬಂತು ಅಂದರೆ ಇನ್ನು 10 ಜನ ಬಿಡೋದು. ಅದನ್ನು ಆನ್ಲೈನು ಆಫ್ಲೈನ್ ಎರಡೂ ಮಾಡ್ತಿದ್ದಾರೆ. ಅದನ್ನು ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಬಹುಶಃ ಈಗ ಆಫ್ಲೈನ್ ವೀಕ್ ಡೇಸಲ್ಲಿ ಮಾಡ್ತಿದ್ದಾರೆ. ಅದು ಸೆಟಲ್ ಆದಮೇಲೆ ವೀಕೆಂಡ್ಸೂ ಮಾಡಿಸೋದಕ್ಕೆ ನಾವು ಮಾಡ್ತೀವಿ ಮುಂದೆ, ಮೇ ಬಿ 1 or 2 weeks. ಸೊ ಆವಾಗ ವಿ ವಿಲ್ ಲೀವ್, ಬಟ್ ಆ್ಯಸ್ ಪರ್ ದ ಕೆಪ್ಯಾಸಿಟಿ ಆಫ್ ದ ಪಾರ್ಕಿಂಗ್, ಬಿಕಾಸ್ ಎನ್ವೈರನ್ಮೆಂಟ್ ಎಲ್ಲ ಹಾಳಾಗ್ತಿದೆ. ಬಿಕಾಸ್ ಫುಲ್ಲು ಸುತ್ತಲೂ ಪಾರ್ಕಿಂಗ್ಗೆ ಜಾಗ ಇಲ್ಲದೇ ವೆಹಿಕಲ್ನಲ್ಲೇ ಸುತ್ತಾಡ್ತಿರ್ತಾರೆ. ಸೊ ಬರೀ ಅಲ್ಲಿ ಈವನ್ ನೀವು ಓಡಾಡೋದಕ್ಕೂ ಆಗೋದಿಲ್ಲ. ಸೊ ಆ ಉದ್ದೇಶದಿಂದ ಮಾಡಿರೋದು. ಸೊ ಆಫ್ಟರ್ ದೇ ಸೆಟಲ್ ಡೌನ್ ಆ ಕೆಪ್ಯಾಸಿಟಿ ಅಷ್ಟು ಮಾತ್ರ ಪಾರ್ಕಿಂಗ್ ಇರೋ ಅಷ್ಟು ಮಾತ್ರ ನಾವು ವೆಹಿಕಲ್ ಕೆಳಗಡೆಯಿಂದ ಬಿಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವರು. ಅವರು ಆ ಸಿಸ್ಟಮ್ ಅವ್ರಿಗೆ ಸರಿ ಹೋಗಿದ ತಕ್ಷಣ ವಿ ವಿಲ್ ಲೀವ್ ಈವನ್ ಆನ್ ಸ್ಯಾಟರ್ಡೆ ಸಂಡೇ, ಬಟ್ ಕೆಪ್ಯಾಸಿಟಿ ಆಫ್ ದ ಪಾರ್ಕಿಂಗ್ ಎಷ್ಟು ಕೆಪ್ಯಾಸಿಟಿ ಇರುತ್ತೋ ಅಷ್ಟು ಜನನ ಮಾತ್ರ ಬಿಡ್ತೀವಿ, ಎಲ್ಲರನ್ನೂ ಬಿಡೋಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅದು ಮುಂದೆ ಅವರು ವೀಕ್ ಡೇಸು ಸೆಟಲ್ ಆದಮೇಲೆ, ಈಗ ಅವ್ರು ವೀಕ್ ಡೇಸ್ ಎಲ್ಲ ಅದನ್ನೇ ಮಾಡ್ತಿದ್ದಾರೆ, ಕೆಳಗಡೆನೇ ಇಟ್ಕೊಂಡಿದ್ದಾರೆ. ಈಗ ಮುಂಚೆ ಎಲ್ಲ ಮೇಲ್ಗಡೆ ಬಿಲ್ಲಿಂಗ್ ಆಗ್ತಿತ್ತು, ಈಗ ಅದನ್ನು ಕೆಳಗಡೆ ಶಿಫ್ಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ಖಂಡಿತ ಈ ವೀಕ್ ಡೇಸ್ ಸೆಟಲ್ ಆದಮೇಲೆ ವೀಕೆಂಡ್ಸ್ ಆಲ್ಸೋ ವಿ ವಿಲ್ ಸ್ಟಾರ್ಟ್. ಇದಕ್ಕೆ ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಎಲ್ಲ ಡಿಸಿಷನ್ ತೊಗೊಂಡೆ ಆಗಸ್ಟಲ್ಲೇ ಮಾಡಿರೋದು. ಇದು ಹೊಸದೇನಲ್ಲ, ಹೊಸದಾಗೇನು ನಾವು ವೀಕೆಂಡ್ ಮಾಡಿರೋದಲ್ಲ, ಇದು ಹಳೆಯದೇನೆ ಇದು ಸಿಸ್ಟಮ್. ಆಗಸ್ಟ್ ಅದೂ ಇದೆ, ಆಗಸ್ಟ್ನಲ್ಲೇ ಮಾಡಿದ್ದು. ಬಿಕಾಸ್ 12,000 ಅಲ್ಲಿ ಕೆಪ್ಯಾಸಿಟಿ ಇರೋದೇ 1,500 ಜನ ಅಂದರೆ ಅಲ್ಲಿ 12,000-15,000 ಜನ ಸೇರ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದಲ್ಲದೆ ಪಾರ್ಕಿಂಗ್ ಜಾಗ ಸಿಗಲ್ಲ ಅಷ್ಟು ಜನಕ್ಕೆ. ಸೊ ವೆಹಿಕಲ್ನಲ್ಲಿ ಎಲ್ಲ ಕಡೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಎನ್ವೈರನ್ಮೆಂಟ್ ಹಾಳಾಗ್ತಿದೆ. ವಿತ್ ದ್ಯಾಟ್ ಇಂಟೆನ್ಷನ್ ಎಷ್ಟು ಕೆಪ್ಯಾಸಿಟಿ ಇದೆಯೋ ಅಷ್ಟು ಬಿಡ್ತೀವಿ. ಆ ಒಂದು ಸಿಸ್ಟಮ್ಗೆ ಆನ್ಲೈನು ಆಫ್ಲೈನ್ ಎರಡು, ಬಿಕಾಸ್ ಹೆಂಗೆ ಜನ ಗೊತ್ತಾಗಬೇಕು, ಓಕೆ ಈಗ 20-30 ಜನ ಇದ್ದಾರೆ, ನಾನು ಹೋಗ್ಬೋದೋ ಬೇಡವೋ, ಅದು ಆನ್ಲೈನ್ ಕೂಡ ಮಾಡ್ತಿದ್ದಾರೆ. ಅವರು ಅದು ಡೆವಲಪ್ ಮಾಡಿ ಆ ಸಿಸ್ಟಮ್ ಸೆಟ್ ಆಗಿದ ತಕ್ಷಣ ವಿ ವಿಲ್ ಅಲೋ ಟೂರಿಸಮ್ ಅವರು. ಹೌದು ಹೌದು, ದಿಸ್ ಈಸ್ ಲೈಕ್ ಅ ಪರ್ಮನೆಂಟ್ ಸೊಲ್ಯೂಷನ್.